ಸದಾ ಸುಂದರ ನಮ್ಮ ಮಂದಿರ ಕರ್ನಾಟಕ ಎಂದೊಡನೆ ನಮ್ಮ ಕಣ್ಮುಂದೆ ಹತ್ತು ಹಲವಾರು ರೀತಿಯ ಸಂಸ್ಕೃತಿ ಉಡುಗೆ ತೊಡುಗೆಗಳು ಬಂದು ಹೋಗುತ್ತೆ. ಕಾರಣ ಕರ್ನಾಟಕ ಬರೀ ನಾಡಲ್ಲ ಹಲವು ಸಂಸ್ಕೃತಿಯ ಧಾತು ಅಂತ ಹಾಡೆ ಕೇಳಿರ್ತಿರಲ್ಲ. ಬನ್ನಿ ಹಾಗಾದ್ರೆ ನಮ್ಮ ಕರ್ನಾಟಕದ ಕರಾವಳಿಯನ್ನೊಮ್ಮೆ ನೋಡ್ಕೊಂಡು ಬರೋಣ. ಭೋರ್ಗರೆದು ನುಗ್ಗುವ ಕಡಲಲೆಗಳನಾದ, ಭೂಮಿಗೂ ಆಕಾಶಕ್ಕೂ ನಂಟು ಬೆಸೆದ ಸಮುದ್ರ, ಕಿನಾರೆಯುದ್ದಕ್ಕೂ ಬಿದ್ದಿರೋ ಕಪ್ಪೆ ಚಿಪ್ಪು ಶಂಕು ಇವೆಲ್ಲ ಕಣ್ಣಿಗೆ ಹಬ್ಬ. ಹಡಗುಗಳಿಂದ ತುಂಬಿರೋ ಬಂದರುಗಳು, ಬಾನಿ ನೆತ್ತರಕ್ಕೆ ನಿಂತು ನಾವಿಕರಿಗೆ ದಾರಿ ತೋರಿಸೋ ಲೈಟ್ ಹೌಸ್, ಕರಾವಳಿ ಅಂದ್ರೆ ಇಷ್ಟೇ ಅನ್ಕೊಂಡ್ರ? ಬೆಳಗಾಗುತ್ತಿದ್ದಂತೆ ತಮ್ ತಮ್ ದೋಣಿಗಳ ಜೊತೆ ಹೊರಡೋ ಬೆಸ್ತರು ಮುಸ್ಸಂಜೆ ವೇಳೆಯಲ್ಲಿ ಕೈ ತುಂಬಾ ತರತರದ ಮೀನುಗಳನ್ನ ತಂದು ನೀಡಿದ ನಂತರ ಬಂಗ್ಡೆ ಬೈಗೆ ಭೂತ ಅಂತ ವ್ಯಾಪಾರ ಮಾಡೋ ಹೆಂಗಸರು. ಇದು ಕರಾವಳಿಯ ಸಾಮಾನ್ಯ ನೋಟ. ಇನ್ನು ನಮ್ಮ ರಾಷ್ಟ್ರಕವಿ ಗೋವಿಂದ ಪೈ, ಪಂಜೆ ಮಂಗೇಶ್ವರ ರಾವ್, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ್ ಕಾರಂತರು ಹೀಗೆ ಹಲವಾರು ಪ್ರಮುಖರ ಮೂಲ ಕರಾವಳಿಯೇ ಆಗಿದೆ. ಕರಾವಳಿ ಉತ್ತರ ಕನ್ನಡದ ರಾಕ್ ಸ್ಟೋನ್ ಗಾರ್ಡನ್, ವಾರ್ಶಿಪ್ ಮ್ಯೂಸಿಯಂ, ಕೂರ್ಮಾಗಡ್ ದ್ವೀಪದಿಂದ ಮಂಗಳೂರಿನ ವಿಜಯ್ ಮ್ಯೂಸಿಯಂ, ಜಮಲಾಬಾದ್ ಫೋರ್ಟ್, ಪಿಲಿಕುಳ ನಿಸರ್ಗಧಾಮದವರೆಗೂ ನೋಡಲು ಅಂತ್ಯವಿಲ್ಲದ ಆಕರ್ಷಣೀಯ ತಾಣಗಳನ್ನು ಹೊಂದಿದೆ. ಇಲ್ಲಿಯ ಪ್ರಸಿದ್ಧವಾಗಿರೋ ದೇವಸ್ಥಾನಗಳನ್ನು ನೋಡೋದಾದ್ರೆ ಮುರುಡೇಶ್ವರ, ಕದ್ರಿ, ಕುದ್ರೋಳಿ ದೇವಾಲಯಗಳು ಹಾಗೂ ಉಡುಪಿಯ ಶ್ರೀಕೃಷ್ಣ ಮಠ, ಇಷ್ಟೆಲ್ಲದರ ಜೊತೆಗೆ ಮನಮೋಹಕ ಕಡಲ ತೀರಗಳಿಂದ ಕರಾವಳಿ ಪ್ರವಾಸಿಗರನ್ನ ಇಂದಿಗೂ ಕೈಬೀಸಿ ಕರೀತಿದೆ. ಇಲ್ಲಿಯವರ ಆಹಾರ ಪದ್ಧತಿಗೆ ಬಂದ್ರೆ ಬಾಯಿಗೂ ಮೂಗಿಗೂ ಆಹ್ಲಾದ ನೀಡುವ ಫಿಶ್ ಫ್ರೈ, ಕುಚ್ಚಲಕ್ಕಿ ಅನ್ನ, ಗಂಜಿ, ಮೀನ್ ಸಾರು, ಕೊಟ್ಟೆ ಕಡುಬು, ನೀರ್ದೋಸೆ, ಪತ್ರೊಡೆ, ಆಹಾ ಅದರ ರುಚಿನೇ ಬೇರೆ. ಇದೆಲ್ಲ ಬಾಯಲ್ಲಿ ನೀರ್ ತರಿಸತ್ತೆ. ಇದು ಕಡಲ ತೀರವಾಗಿರೋದ್ರಿಂದ ಮೀನು ಇಲ್ಲಿಯ ಅಧಿಕಾಂಶ ಜನರ ಪ್ರಮುಖ ಆಹಾರ ಆಗಿದೆ. ಸಂಸ್ಕೃತಾಧಾರಿತ ಜೀವನ ಶೈಲಿಯನ್ನು ನಡೆಸ್ತಾ ಇರೋ ಈ ಜನರು ಸಾಂಪ್ರದಾಯಿಕ ನೃತ್ಯಕಲೆ, ಯಕ್ಷಗಾನ, ಹುಲಿವೇಷ, ಕಂಬಳ, ಚಂಡೆಮದ್ದಲೆ, ನಾಗಾರಾಧನೆಯಂತಹ ಕಲಾ ಪ್ರಕಾರಗಳನ್ನು ಇಂದಿಗೂ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿಯ ಜನರು ಧಾರ್ಮಿಕ ಆಚರಣೆಗೆ ತುಂಬ ಒತ್ತನ್ನು ಕೊಡ್ತಾ ಪ್ರತಿ ವರ್ಷ ಎಲ್ಲ ಆಚರಣೆಗಳನ್ನು ಬಹಳ ಭಯ ಭಕ್ತಿಯಿಂದ ಆಚರಿಸ್ತಾರೆ. ಇನ್ನೊಂದು ವಿಶೇಷ ಅಂದರೆ ಕರಾವಳಿಯಲ್ಲಿ ಕಂಡುಬರುವ ದೈವ ಎಂಬ ಸಂಗತಿ. ಕರಾವಳಿಗರು ದೇವರನ್ನ ಎಷ್ಟು ನಂಬುತ್ತಾರೋ ದೈವ ಎಂಬ ಅಂಶವನ್ನು ಅಷ್ಟೇ ನಂಬುತ್ತಾರೆ. ದೈವ ದೇವರನ್ನ ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ಪೂಜಿಸ್ತಾ ಬಂದಿರುವ ಇವರು ದೈವಕ್ಕಾಗಿ ನಡೆಸುವ ನಿಯಮವೇ ಭೂತಕೋಲ, ಭೂತಾರಾಧನೆ ಅಥವಾ ದೈವಾರಾಧನೆ. ಭೂತಾರಾಧನೆ ಎಂಬುದು ಕೇಳಿದೊಡನೆ ಮೈ ರೋಮಾಂಚನಗೊಂಡು ರೋಮ ರೋಮಗಳಲ್ಲಿ ಮಿಂಚಿನ ಸಂಚಾರವಾಗುತ್ತದಲ್ಲವೇ? ಸಾಮಾನ್ಯವಾಗಿ ಜನರು ಭೂತಾರಾಧನೆ ಎಂದೊಡನೆ ಇದು ದುಷ್ಟಶಕ್ತಿಯ ಪೂಜೆ ಎಂದು ಗ್ರಹಿಸುವುದುಂಟು, ಆದರೆ ಅದು ಸುಳ್ಳು. ದೈವ ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಆರಾಧನೆ ಒಂದು ಶಕ್ತಿಗಳು. ಇಲ್ಲಿ ದೈವ ಅಂತ ಹೇಳುವಂಥದ್ದು ಮೂಢನಂಬಿಕೆ ಅಲ್ಲ, ಇದು ನಮ್ಮೆಲ್ಲರ ಮೂಲ ನಂಬಿಕೆ. ಅದು ಎಷ್ಟೋ ವಿಷಯಗಳಲ್ಲಿ ನಾವು ಅದರ ಅನುಭವವನ್ನು ಪಡ್ತೇವೆ. ಯಾಕಂತ ಹೇಳಿದರೆ ಕೆಲವರ ಮನಸ್ಸಿನಲ್ಲಿ ಒಂದು ಸಂಕೋಚ ಇರ್ತದೆ, ಏನಪ್ಪ ಇದು ಅಂತ. ಖಂಡಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಭಕ್ತಿಯ ಒಂದು ಸಂಕೇತ. ಅಂದರೆ ಹಿರಿಯರ ಕಾಲದಿಂದಲೂ ಅದೊಂದು ಆರಾಧನಾ ಶಕ್ತಿ, ದೈವಾರಾಧನೆ ಅಂತ ಹೇಳುವಂಥದ್ದು. ಅದು ಬಿಟ್ಟು ಇದು ಯಾವುದೇ ದುಷ್ಟಶಕ್ತಿಗಳಲ್ಲ, ಇದು ದೈವ ಶಕ್ತಿ. ಭಾರತದ ಅನೇಕ ಜನಪದ ಆರಾಧನಾ ಪರಂಪರೆಗಳಲ್ಲಿ ಕರಾವಳಿಯ ದೈವಾರಾಧನೆ ಕೂಡ ಒಂದು. ತುಳುವಿನಲ್ಲಿ ಭೂತ, ಮಲಯಾಳಂನಲ್ಲಿ ತೆಯ್ಯಂ ಎಂದು ಕರೆಯಲ್ಪಡುವ ಈ ದೈವ ಎಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರ, ಮನುಷ್ಯರಾಗಿ ಹುಟ್ಟಿ ಅಸಾಧಾರಣ ಸಾಧನೆಗೈದು ಸಾಹಸ ಮೆರೆದವರು ಅನಿಶ್ಚಿತ ಮರಣಕ್ಕೀಡಾದಾಗ ಅಂತಹ ಪವಿತ್ರ ಆತ್ಮಗಳು ದೈವಸ್ಥಾನ ಪಡೆಯುತ್ತದೆ. ದೈವ ಎಂಬುದು ನಂಬಿದವರಿಗೆ ಒಳಿತು ಮಾಡುವ, ನಂಬದವರಿಗೆ ನಂಬುವಂತೆ ಮಾಡುವ ನೆಲದ ಶಕ್ತಿ ಎಂದು ಅಲ್ಲಿನ ಜನರು ನಂಬಿದ್ದಾರೆ. ದೈವಾರಾಧನೆ ನಿನ್ನೆ ಮೊನ್ನೆಯಿಂದ ಪ್ರಾರಂಭವಾದ ಆಚರಣೆಯಲ್ಲ, ದೈವಾರಾಧನೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ದೈವ ಎಂಬ ಪದ ಬಳಕೆ 14ನೇ ಶತಮಾನದಿಂದ ಇದೆ ಎಂಬುದು ಅನೇಕ ಶಾಸನಗಳಲ್ಲಿ ನಿರೂಪಿತವಾಗಿದೆ. ಸಾಮಾನ್ಯವಾಗಿ ದೈವಗಳಲ್ಲಿ 3 ಪ್ರಭೇದಗಳಿವೆ. ಮೊದಲನೆಯದು ಪ್ರಾಣಿ ರೂಪದಲ್ಲಿರುವ ಭೂತ, ಎರಡನೆಯದು ಮನುಷ್ಯನ ಮರಣಾನಂತರ ದೈವೀಕೃತವಾದ ಭೂತ, ಮತ್ತು ಮೂರನೆಯದು ಪುರಾಣದಿಂದ ಆಯ್ದುಕೊಂಡ ವ್ಯಕ್ತಿಗಳ ಭೂತ. ಹಾಗಾದರೆ ಕರಾವಳಿಯಲ್ಲಿರುವ ಒಟ್ಟು ಭೂತಗಳ ಸಂಖ್ಯೆ ಎಷ್ಟು ಎಂದು ಕೇಳಿದರೆ ತಟ್ಟನೆ ಉತ್ತರಿಸುವುದು ಸ್ವಲ್ಪ ಕಷ್ಟ. ಕೆಲವು ದೈವಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವುದುಂಟು. ಹಾಗಾಗಿ ಮೂಲ ಸ್ವರೂಪದಲ್ಲಿ ಒಂದೇ ಆಗಿದ್ದರೂ ಸ್ಥಳ ಬದಲಾದಂತೆ ಆರಾಧನಾ ಕ್ರಮ, ಹೆಸರು ಬದಲಾಗುತ್ತದೆ.
ಎಲ್ಲವನ್ನು ಕ್ರೋಢೀಕರಿಸಿ ನೋಡುವುದಾದರೆ ಸಾವಿರಕ್ಕೂ ಹೆಚ್ಚು ಹೆಸರಿನ ದೈವಗಳು ಇಂದು ಆರಾಧನೆಗೊಳ್ಳುತ್ತಿದೆ. ಭೂತಗಳನ್ನು ಪೂಜಿಸುವಲ್ಲಿಯೂ ನಾನಾ ವಿಧಗಳಿವೆ, ಹಾಗೆ ಅದಕ್ಕೆ ನೀಡುವಂತಹ ಸ್ಥಾನದಲ್ಲಿಯೂ ವ್ಯತ್ಯಯಗಳಿವೆ. ಕೆಲವು ದೈವಗಳಿಗೆ ಕಟ್ಟೆ ಸ್ಥಾನಗಳಾದರೆ, ಕೆಲವು ದೈವಗಳಿಗೆ ಚಾವಡಿ ನಿರ್ಮಾಣ, ಇನ್ನೂ ಕೆಲವು ದೈವಗಳಿಗೆ ಮನೆಯೊಳಗೆಯೇ ಸ್ಥಾನ ನೀಡಿ ಆರಾಧಿಸಲಾಗುತ್ತದೆ. ಹೀಗೆ ಆರಾಧನೆಗೊಳ್ಳುವ ದೈವಸ್ಥಾನಗಳಲ್ಲಿ ದೈವಕ್ಕೆ ಸಂಬಂಧಿಸಿದ ಆಯುಧಗಳು ಹಾಗೂ ದೈವದ ಒಂದು ಮೂರ್ತಿ ಇರುತ್ತದೆ. ನಮಗೆಲ್ಲ ತಿಳಿದಿರುವಂತೆ ಕೋಲ ರಾತ್ರಿ ವೇಳೆಯಲ್ಲಿ ಜರುಗುತ್ತದೆ. ಚಪ್ರ ಹಾಕಿ ತೋರಣಗಳಿಂದ ಅಲಂಕೃತವಾದ ಸ್ಥಳ ಕಣ್ಮನ ಸೆಳೆಯುತ್ತಿದ್ದರೆ, ಇತ್ತ ಮನೆಯ ಯಜಮಾನ ವಾದ್ಯವೃಂದದ ಜೊತೆಗೆ ಭೂತಸ್ಥಾನಕ್ಕೆ ಹೋಗಿ ಭೂತಗಳಿಗೆ ಪೂಜೆ ಸಲ್ಲಿಸಿ ನಂತರ ಭೂತದ ಮುಖವಾಡವನ್ನು ಅಲಂಕೃತಗೊಂಡ ಚಪ್ರದೊಳಗೆ ತಂದಿಡುವ ದೃಶ್ಯ ಬರೀ ಪದಗಳಲ್ಲಿ ಹೇಳತಿರದು. ಇದೆಲ್ಲದರ ನಂತರ ಎಣ್ಣೆ ಬೂಳ್ಯ ಎಂಬ ಶಾಸ್ತ್ರ. ಇದೇನಿದು ಎಣ್ಣೆ ಬೂಳ್ಯ ಎಂದು ನೋಡುವುದಾದರೆ, ಮನೆ ಯಜಮಾನ ಭೂತ ಕಟ್ಟುವ ಕಲಾವಿದನಿಗೆ ಮುಂದಿನ ವಿಧಿಗಳನ್ನು ಜರುಗಿಸಲು ಅನುಮತಿ ನೀಡುತ್ತಾನೆ. ಇದನ್ನ ಸಾಂಕೇತಿಕವಾಗಿ ಎಣ್ಣೆ ನೀಡುವ ಮೂಲಕ ಅನುಮತಿ ಸೂಚಿಸುವ ಕಾರಣ ಇದಕ್ಕೆ ಎಣ್ಣೆ ಬೂಳ್ಯ ಎಂದು ಕರೆಯುತ್ತಾರೆ. ಹೀಗೆ ನೀಡಿದ ಎಣ್ಣೆಯನ್ನ ಭೂತಪಾತ್ರಧಾರಿ ಮೈಗೆ ಹಚ್ಚಿ ಸ್ನಾನ ಮಾಡಿ ಶುದ್ಧಗೊಂಡು ದೈವದ ವೇಷ ತೊಡಲು ಪ್ರಾರಂಭಿಸುತ್ತಾನೆ. ಒಂದು ದೀಪ ಹಚ್ಚಿಟ್ಟು ಕನ್ನಡಿಯನ್ನ ತನ್ನ ಮುಂದಿರಿಸಿಕೊಂಡು ಬಣ್ಣ ಹಚ್ಚಿಕೊಳ್ತಾ ಕೂರೋ ದೈವಪಾತ್ರಿ, ಚೌಕಿಯಲ್ಲಿ ಯಕ್ಷಗಾನದ ಕಲಾವಿದರು ಹೇಗೆ ತಮ್ಮ ಮುಖಕ್ಕೆ ಬಣ್ಣ ಹಚ್ಚಿಕೊಳ್ತಾರೆಯೋ ಹಾಗೆಯೇ ಬಾಸ್ಬಾಗ್ತಾರೆ. ಬಣ್ಣ ಬಳಿದ ಮುಖ, ಹೂಗಳಿಂದ ಸಿಂಗಾರಗೊಂಡ ನೆತ್ತಿ, ಆಭರಣಗಳಿಂದ ವಿಜೃಂಭಿತವಾದ ದೇಹ, ಇಷ್ಟೆಲ್ಲಾ ಅಲಂಕಾರದ ಜೊತೆಗೆ ಭೂತಪಾತ್ರಿಯು ದೈವದ ಮುಖವಾಡವನ್ನು ಧರಿಸಿ ಎಳೆಯ ತೆಂಗಿನ ಗರಿಗಳಿಂದ ಮಾಡಿದ ದರಿಸನ್ನ ತೊಟ್ಟು ಕುಣಿಯುವುದು ನೋಡಲದ್ಭುತ. ಪ್ರತಿಯೊಂದು ಭೂತದ ಇತಿಹಾಸವನ್ನು ಅರಿಯಲು ನಮಗಿರುವ ಬಹುಮುಖ್ಯ ಆಕರಗಳೆಂದರೆ ಪಾರ್ದನಗಳು. ಮೌಖಿಕ ಸಾಹಿತ್ಯವಾದ ಪಾರ್ದನಗಳು ಕರಾವಳಿ ಜನಪದ ಸಾಹಿತ್ಯದ ಅಪೂರ್ವ ಕನಿಗಳು. ಈ ಪಾರ್ದನಗಳು ಭೂತದ ಹುಟ್ಟು, ಅದರ ಮಹಾತ್ಮೆ, ಶೌರ್ಯ, ಸಾಹಸಗಳು ಹಾಗೂ ಭೂತದ ಪ್ರಸರಣವನ್ನು ವಿವರಿಸುತ್ತದೆ. ದೈವ ಕಲಾವಿದ ನುಡಿಯುವ ನುಡಿಗಟ್ಟು ಅಥವಾ ಅಭಯವಾಕ್ಯ ಅತ್ಯಂತ ಪ್ರೌಢವಾದ ಸಾಹಿತ್ಯದಂತೆ ನಮಗೆ ಕೇಳಿಬರುತ್ತದೆ. ವಾಹ್, ಎಂಥ ಮೈನವಿರೇಳಿಸುವ ವಾದ್ಯ! ಈ ವಾದ್ಯದ ಸದ್ದು ಬರುತ್ತಿರುವುದು ಭೂತಾರಾಧನೆಯ ಹಿಮ್ಮೇಳದಿಂದ. ದೇಹದ ಕಣಕಣವನ್ನು ಜಾಗೃತಗೊಳಿಸಿ ದಿಗ್ಭ್ರಮೆಗೊಳಿಸುವ ಸಂಗೀತಕ್ಕೆ ಮನಸೋಲದವರೇ ಇಲ್ಲ. ಈ ರೋಮಾಂಚನ ಸದ್ದಿಗೆ ಆರ್ಭಟದ ನೃತ್ಯವೇ ಸಾಟಿ. ಮಂದ ಬೆಳಕು, ಕತ್ತಲೆಯ ಹಿನ್ನೆಲೆ, ನಿದ್ದೆಗೆಟ್ಟು ನೋಡುವ ಜನರು, ಗದ್ದೆಯಂತಹ ಬಯಲು ಪ್ರದೇಶ ಮುಂತಾದ ಅಂಶಗಳು ದೈವಾರಾಧನೆಗೆ ಒಂದು ಬಗೆಯ ಅಪಾರತೆಯನ್ನು ತಂದುಕೊಟ್ಟು ಹೊಸ ಜಗತ್ತನ್ನು ಕಟ್ಟಿಕೊಡುತ್ತದೆ. ಭೂತಗಳ ಉಗಮ ಮತ್ತು ಆರಾಧನೆಯ ಸ್ವರೂಪ, ಈ ಎರಡು ಮುಖ್ಯವಾದ ಅಂಶಗಳನ್ನು ಇಟ್ಟುಕೊಂಡು ಭೂತಗಳ ಸಾಂಸ್ಕೃತಿಕ ಪರಿಕಲ್ಪನೆಯನ್ನು ರೂಪಿಸಬಹುದು. ಈ ವಿಶಿಷ್ಟವಾದ ಸನ್ನಿವೇಶವನ್ನು ಮಧ್ಯಂತರ ಜಗತ್ತು ಎಂದು ಹೇಳಬಹುದು. ವಾಸ್ತವ ಜಗತ್ತಿನ ಮಂದಿ ಇಲ್ಲಿದ್ದುಕೊಂಡೇ ಅಲೌಕಿಕ ಜಗತ್ತಿಗೆ ಸೇರಿದವರನ್ನು ಕಾಣಬೇಕಾದರೆ, ಕಂಡು ಮಾತನಾಡಬೇಕಾದರೆ, ಈ ಮಧ್ಯಂತರವೂ ಕಾಲ್ಪನಿಕವೂ ಆದ ಜಗತ್ತಿಗೆ ಅಲ್ಲಿನವರು ಬರಬೇಕಾಗುತ್ತದೆ. ಮಧ್ಯಂತರ ಜಗತ್ತಿನ ಸೃಷ್ಟಿ, ಪ್ರಶಸ್ತವಾದ ಕಾಲ, ಸ್ಥಳದ ಆಯ್ಕೆ, ಸೂಕ್ತ ಪರಿಸರ ನಿರ್ಮಾಣ ಮತ್ತು ಭೂತಗಳನ್ನು ಬರಮಾಡಿಕೊಂಡು ಸತ್ಕರಿಸುವುದು, ಈ ಕಾರ್ಯಗಳೆಲ್ಲ ಲೌಕಿಕದ ಜನರಿಂದಲೇ ನಡೆಯುತ್ತದೆ. ಆರಾಧನೆಯ ಮಧ್ಯಂತರ ಜಗತ್ತಿಗೆ ಭೂತಗಳು ಬರುತ್ತವೆ. ಹೀಗೆ ಭೂತಗಳು ಬರಬೇಕಾದರೆ ಜನರು ಅನಾದಿ ಕಾಲದಿಂದಲೂ ರೂಢಿಸಿಕೊಂಡು ಬಂದಿರುವ ಕೆಲವು ನಿಯಮಗಳಿವೆ. ಭೂತಗಳು ಸಾಕಾರ ರೂಪದಲ್ಲಿ ಕಾಣಿಸಿಕೊಳ್ಳಲು ಮಾಧ್ಯಮ ರೂಪದ ವ್ಯಕ್ತಿಯೊಬ್ಬನಿರುತ್ತಾನೆ, ಆತನನ್ನೇ ದೈವಪಾತ್ರಿ ಎನ್ನುತ್ತಾರೆ. ಲೌಕಿಕ ಮತ್ತು ಅಲೌಕಿಕ ಜಗತ್ತುಗಳ ನಡುವಿನ ಸಂಪರ್ಕ ಈ ವ್ಯಕ್ತಿಯ ಮೂಲಕ ಏರ್ಪಡುತ್ತದೆ. ಭೂತ ಕುಣಿಯುವ ಶೈಲಿ ಮತ್ತು ಅವುಗಳು ತೋರಿಸುವ ಅಟ್ಟಹಾಸ, ಅಬ್ಬರದ ಹಿಮ್ಮೇಳ, ಇವೆಲ್ಲ ಭೂತಗಳ ಅತೀಂದ್ರಿಯತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ವಾದ್ಯ ಮೇಳದ ಸದ್ದಿಗೆ ದೈವವು ಹೆಜ್ಜೆ ಹಾಕಲು ಪ್ರಾರಂಭಿಸುತ್ತೆ. ಭೂತಕೊಳದ ಆಕರ್ಷಣೀಯ ಘಟ್ಟ ಇದೆ ಎಂದ್ರೆ ತಪ್ಪಾಗ್ಲಾರು. ಕೈಯಲ್ಲಿ ಪಂಜು ಹಿಡಿದು ಕುಣಿಯುವ ದೃಶ್ಯವಂತೂ ಅವರ್ಣನೀಯ.
ಸುಮಾರು 2-3 ಸುತ್ತಿನ ಕುಣಿತದ ನಂತರ ಕೋಲ ಮತ್ತೊಂದು ಮಹತ್ವದ ಘಟ್ಟಕ್ಕೆ ತಲುಪುತ್ತದೆ. ತಾನು ನಡೆದು ಬಂದ ದಾರಿಯನ್ನೆಲ್ಲ ವಿವರಿಸಿದ ನಂತರ ಕೋಲ ನೋಡಲು ಉತ್ಸುಕತೆ ಹಾಗೂ ಅಷ್ಟೇ ಭಯಭಕ್ತಿಯಿಂದ ಸೇರಿದ್ದ ಜನರು ತಮಗಾಗುತ್ತಿರುವ ಅನ್ಯಾಯಗಳು ಕಷ್ಟಗಳನ್ನ ದೈವದ ಬಳಿ ಹೇಳಿಕೊಳ್ಳಲು ಪ್ರಾರಂಭಿಸುತ್ತಿದ್ದಂತೆಯೇ ಕೈಯಲ್ಲಿ ಖಡ್ಗ ಗಂಟೆ ಹಿಡಿದ ದೈವ ಜನರು ಕೇಳುವ ಪ್ರಶ್ನೆಗೆ ಉತ್ತರಿಸುತ್ತಾ ಹೋಗುತ್ತೆ. ಕೊನೆಯಲ್ಲಿ ನೆರೆದ ಸರ್ವರಿಗೂ ಗಂಧ ಪ್ರಸಾದವನ್ನಿತ್ತು ಆತ್ಮವಿಶ್ವಾಸವನ್ನು ತುಂಬುತ್ತೆ. ಇಂದಿಗೂ ಕರಾವಳಿಯಲ್ಲಿ ಭೂತಗಳಿಗೆ ದೈವತ್ವ ಹೇಗೆ ಬರುತ್ತದೆ ಎಂಬ ಬಗ್ಗೆ ಸ್ಪಷ್ಟ ಸೂತ್ರವಿಲ್ಲ. ಅಸಾಧಾರಣ ಸಾಧನೆ ಮಾಡಿ ಆಕಸ್ಮಿಕ ಮರಣಕ್ಕೀಡಾದವರೆಲ್ಲ ದೈವಸ್ಥಾನ ಪಡೆದಿದ್ದಾರೆ ಎಂದು ಹೇಳಲು ಬರುವುದಿಲ್ಲ. ದೈವಗಳನ್ನು ನಿಷ್ಠಾಪೂರ್ವಕವಾಗಿ ಪೂಜಿಸಿ ಅದರ ಅನುಗ್ರಹದಿಂದ ದೈವಗಳಾಗಿರುವ ಕಥೆಗಳೂ ಇವೆ. ದೈವದ ನಿಯಮದ ಪ್ರಕಾರ ದೈವಾರಾಧನೆ, ನಾನು ಆಗಲೇ ಹೇಳಿದೆ, ಇದು ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆ. ಇದರಲ್ಲಿ ಅದೆಷ್ಟು ವಿಷಯಗಳಿದೆ, ಆ ವಿಷಯಗಳನ್ನು ನಾವು ಅರಿಯದೇ ನಾವು ಮಾತನಾಡಿದರೆ ಅದು ತಪ್ಪಾಗ್ತದೆ. ಯಾಕಂತೇಳಿದರೆ ಎಷ್ಟೋ ಜನರ ಮನಸ್ಸಲ್ಲಿ ಅದೊಂದು ಏನೋ ಒಂದು ರೀತಿಯಲ್ಲಿ ಹಾಸ್ಯಮಯವಾಗಿ ತಗೊಳ್ತಾರೆ, ಅಥವಾ ಇನ್ನು ಕೆಲವರು ಅದನ್ನು ಯಾವ ರೀತಿ ತಗೊಳ್ತಾರೆ ಅಂತೇಳಿದ್ರೆ ಕೇವಲ ಮನೋರಂಜನೆಗೆ ಅಂತ ತಗೊಳ್ತಾರೆ. ಆದರೆ ಇದು ಮನೋರಂಜನೆಗೆ ತಗೊಳ್ಳುವಂಥ ವಿಷಯ ಅಲ್ಲ, ಇದು ಆರಾಧನೆ. ನಾನು ಯಾಕೆ ಒತ್ತಿ ಒತ್ತಿ ದೈವಾರಾಧನೆ ದೈವಾರಾಧನೆ ಅಂತ ಹೇಳ್ತೇನೆ ಅಂತೇಳಿದರೆ, ದೈವ ಎಂಬುವಂಥದ್ದನ್ನು ಆರಾಧಿಸುವುದು, ಅದನ್ನು ಪೂಜಿಸುವುದು ಹೊರತು ಅದನ್ನು ಆಡಂಬರವಾಗಿ ಅಥವಾ ಅದನ್ನು ಒಂದು ರೀತಿಯಲ್ಲಿ ಮನೋರಂಜನೆಗೆ ಬಳಸುವಂಥದ್ದು ಅಲ್ಲ. ನಾನು ಒಂದು ಕಿವಿ ಮಾತು ಹೇಳುವುದಾದರೆ, ದೈವಾರಾಧನೆಯ ಬಗ್ಗೆ ತಿಳಿಯದಿದ್ದರೆ ಖಂಡಿತವಾಗಿ ಅದನ್ನು ಅವಹೇಳನೆ ಮಾಡಲಿಕ್ಕೆ ಹೋಗಬೇಡಿ. ಒಂದು, ನೀವು ನಿಜವಾಗಿಯೂ ಅದರ ಬಗ್ಗೆ ಆಸಕ್ತಿ ಇದೆ ಅಂತೇಳಿದರೆ ಭಕ್ತಿಯಿಂದ ಬನ್ನಿ. ನಿಮಗೂ ಆಗುವ ಅನುಭವ, ನಿಮಗೆ ಏನು ಅದರಿಂದ ಅನುಭವ ಸಿಗ್ತದೆ, ಖಂಡಿತವಾಗಿ ಆ ಅನುಭವ ನಿಮ್ಮನ್ನು ನಂಬಿಕೆಯ ಕಡೆಗೆ ಖಂಡಿತ ಕರ್ಕೊಂಡು ಹೋಗ್ತದೆ. ಭೂತಾರಾಧನೆ ಎಂಬ ಆರಾಧನೆಯಲ್ಲಿ ಅನೇಕ ರೀತಿಯ ವೈಶಿಷ್ಟ್ಯಗಳು ಮೇಳೈಸಿವೆ. ಆರಾಧನೆ, ಮನೋರಂಜನೆ, ಕಲೆ, ನ್ಯಾಯ, ನೃತ್ಯ, ಸಂಗೀತ, ಅಲಂಕಾರ, ಇವೆಲ್ಲವುದರ ಸಮ್ಮಿಲನವೇ ದೈವಾರಾಧನೆ. ಅನಾದಿ ಕಾಲದಿಂದಲೂ ನಂಬಿದವರ ಬದುಕಿಗೆ ಭದ್ರತೆ, ರಕ್ಷಣೆ, ಆತ್ಮವಿಶ್ವಾಸವನ್ನಿಟ್ಟು ಕಾಪಾಡಿ ಕಾಯುತ್ತಿರುವ ಅಂಶವೇ ಈ ದೈವ. ಇದೊಂದು ಧಾರ್ಮಿಕ ಆಚರಣೆಯಾಗಿದ್ದರೂ ಧರ್ಮದ ಹಂಗಿಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಸರ್ವ ಧರ್ಮದವರು ಈ ಆರಾಧನಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಿಷ್ಟು ಕರಾವಳಿಯ ಭೂತಾರಾಧನೆ ಅಥವಾ ಭೂತಕೋಲದ ಬಗೆಗಿನ ವಿವರ. ವರ್ಣಿಸುತ್ತಾ ಹೋದರೆ ಪದಗಳೇ ಸಾಲದು. ಜನರ ಮನಸ್ಸಿನಲ್ಲಿ ನಂಬಿಕೆ ಎಂಬುದನ್ನು ಇಂದಿಗೂ ಜೀವಂತಗೊಳಿಸಿರುವ ಆಚರಣೆಗಳು ನಿತ್ಯ ಸತ್ಯ. ಹೇಗಿತ್ತು ಕರಾವಳಿಯ ಪಯಣ? ಕಣ್ಣು ಮನಸ್ಸುಗಳಿಗೆ ಆಹ್ಲಾದ ನೀಡಿದ ಈ ಪಯಣ ಖಂಡಿತ ನಿಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತ ಭಾವಿಸ್ತೇವೆ. ಕರ್ನಾಟಕದ ಕರಾವಳಿ ಒಂದು ಭಾಗದ್ದೇ ಅಂದಾಚಂದ ಇಷ್ಟಿದೆ ಅಂದ್ರೆ ಲೆಕ್ಕ ಹಾಕಿ ಕರ್ನಾಟಕ ಎಷ್ಟು ಶ್ರೀಮಂತವಾಗಿದೆ ಅಂತ. ಅಷ್ಟಲ್ದೆ ಹೇಳ್ತಾರ, ಒಂದು ನಾಡು ಹಲವು ಬೀಡು ಅಂತ. ಹುಡುಕ್ತಾ ಹೋದಷ್ಟು ಹೊಸತೆ ಕಾಣೋ ನಾಡು ನಮ್ಮದು. ನಮ್ಮ ನಾಡು, ನಮ್ಮ ಹೆಮ್ಮೆ. ದೈವ ಉಂತಿನ ಮಣ್ಣು ಮೂಲು ಸಂಸ್ಕೃತಿದ ಅಬ್ಬರ ಮೈ ಹಿರಂಕ ಒಂದಿನ ಕಣ್ಣು ಅವ್ವೆ ಕಾರ್ಣಿಗೋದಾಗ.